ಹೆಸರು ಅರಕಣಿ, ಮೂರು ಒಡ್ರಗುಡಿ. ರೇಷ್ಮೆ ಬೆಳೆನ ಗಿಡ ಹಾಕೋದ್ರಿಂದ ಹಿಡಿದು ಮಾರ್ಕೆಟ್ ಹೋಗೋವರೆಗೆ ಯಾವ ತರ ಬೆಳಿತೀರಾ ನೀವು ಅಂತ ಏನಾದ್ರು ಹೇಳ್ತೀರಾ? ಗಡ್ಡಿ ತಗೊಂಡು ಎಲ್ಲಾನು ಪಟ್ಟ ಮಾಡ್ಬೇಕು, ಮಾಡ್ಬಿಟ್ಟು ನಾಟಿ ಮಾಡಿ ಮೂರುವರೆ ತಿಂಗಳ ಮೇಲೆ ಅದು ಪಾಕಿ ಜಮೀನು ಕಿತ್ತಿ ನೆಡ್ಬೇಕು. ಮೂರುವರೆ ತಿಂಗಳ ಆಚೆಗೆ ತಿರ್ಗಿ ನಾಲ್ಕು ತಿಂಗಳಾಗ್ಬೇಕು ಸೊಪ್ಪು ಬರ್ಬೇಕಾರೆ. ನಾಲ್ಕು ತಿಂಗಳ ಮೇಲೆ ಮೊಟ್ಟೆ ತಗೊಂಡ್ರೆ ಆಮೇಲೆ ಒಂದು ತಿಂಗಳಾಗ್ಬೇಕು ಬೆಳೆ ಬರೋಕೆ. ಆಮೇಲೆ ಗಡ್ಡಿ ಹಾಕೋದು ಮೊದಲು ಮೂರಡಿ ಸಮ ಸಮ ಆಗ್ತಿದ್ದ, ಈಗ ಐದಡಿ ಸಾಲು ಒಂದು ಮೂರಡಿ ಸಾಲು, ಆಮೇಲೆ ಎರಡಡಿ ಗಡ್ಡಿ ಎರಡಡಿ ಯಾವ್ದು ಸಪ್ಪನ್ ಸಿಸ್ಟಮ್ ಅಂದ್ಬಿಟ್ಟು ಹೇಳಿದ್ರು. ಅದೇ ಥರ ಈಗ ಮಾಡಿದ್ದೀವಿ. ಕೆಲವರು ಹೇಳ್ತಾರೆ ರೇಷ್ಮೆ ಬೆಳಿಬೇಕಾದ್ರೆ ತುಂಬಾ ದುಡ್ಡು ಇರಬೇಕು ಆ ಥರದೆಲ್ಲ ಹೇಳ್ತಾರೆ, ನಿಮ್ಮ ಪ್ರಕಾರ ಏನನ್ಸುತ್ತೆ? ಅಷ್ಟೇನು ದುಡ್ಡು ಅಂದರೆ ಕರೆಕ್ಟಾಗಿ ನಾವು ಮನೆ ಜನ ಮೇಂಟೈನ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಅದ್ರ ಮೇಲೆ ಎಲ್ಲ ಆಳುಗಳ ಕೈಲೆ ಮಾಡಿಸ್ತೀನಿ ಅಂದ್ರೆ ಜಾಸ್ತಿ ಆಗುತ್ತೆ. ಈ ಸೆಡ್ಡೆಲ್ಲ ಮಾಡ್ಕೊಂಡಿದಿರಲ್ಲ, ಇದನ್ನ ಯಾಕೆ ಮಾಡ್ಕೊಂಡಿದ್ರ, ಹೆಂಗ್ ಮಾಡ್ಕೊಂಡ್ರಿ ಇದನ್ನ, ಇದಕ್ಕೆ ಎಷ್ಟು ಖರ್ಚಾಯ್ತು? ಇದಕ್ಕೆಲ್ಲ ಈಗ ಮೊದಲು ಚಿಕ್ಕದಾಗಿ ಮಾಡಿದ ಮನೆ, ವಾಸ ಇರೋ ಮನೆಯಲ್ಲೇ ಒಂದೆರಡು ಮೂರು ಬೆಳೆ ಬೇಯಿಸ್ದ, ಆಮೇಲೆ ಜಾಸ್ತಿ ಹಿಂಸೆ ಆಯ್ತು ಜಾಗಕ್ಕೆ, ತಿರ್ಗಾ ಸರಿ ದೊಡ್ಡದಾಗಿ ಮಾಡ ಅಂದ್ಬಿಟ್ಟು ನಾವೇ ಮನೆ ಜನನೇ ಸೇರಿ ಒಂದು 30,000 ಎಲ್ಲ ಸೇರಿ ಖರ್ಚು ಎಲ್ಲ ಅಷ್ಟಾಗಿದೆ. ಒಂದು ತಿಂಗಳ ಕೆಲಸ ಮಾಡಿ ಮನೆ ಜನನೇ ಎಲ್ಲ ನೋಡಿ. ಈಗಿನದು 1.5 ಎಕರೆಗೆ ಒಂದು ಸರಿಗೆ 200 ಮೊಟ್ಟೆ ತಗೋಬರ್ತೀವಿ. 100 ಮೊಟ್ಟೆಗೆ 100 ಕೆಜಿ ಒಂದು ಸರಿ ಬೆಳಿದೀವಿ. ಆಮೇಲೆಲ್ಲ ಒಂದು 80 ಕೆಜಿ 85-90 ಇಷ್ಟು ಬೆಳಿತೀವಿ. ವರ್ಷಕ್ಕೆ 10 ಬೆಳೆ ಬೆಳಿತೀವಿ. ಹಿರಿಕೋಡ ತಾಲೂಕು ಅಂಪಾಪುರ ಹೋಬಳಿ ಚಿಕ್ಕೇರಿ ಅವ್ರ ಗ್ರಾಮದಲ್ಲಿ ವಾಸವಾಗಿರೋರು ಕೆ ಎಸ್ ನಾಗೇಗೌಡ ಅಂತ. ರೇಷ್ಮೆ ಬೆಳೆ, ಎರಡನೇದು ಬಾಳೆ, ಮೂರನೇದು ತೆಂಗು. ಯಾವುದೇ ಬೆಳೆಗೂ ಬೆಸ್ಟ್ ಕ್ರಾಪ್ ಅಂದರೆ ನಮಗೆ ರೇಷ್ಮೆ ಬೆಳೆ. ನಾನು NY ಚಿಗರಿ ಅಂತ ರೇಷ್ಮೆ ಉಪನಿರ್ದೇಶಕನಾಗಿ ಮೈಸೂರಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ರೇಷ್ಮೆ ಬೆಳೆ ಬೆಳೆಯೋಕೆ ತುಂಬಾ ಜನ ಬೇಕು, ಕೆಲಸ ಜಾಸ್ತಿ ಅಂತಾರೆ, ಅದು ನಿಜನಾ ಅಥವಾ ಏನು? ಇಲ್ಲ, ಅದು ತಪ್ಪು ಕಲ್ಪನೆ. ಮೊದಲು ಇರುವಂತ ಒಂದು ಪದ್ಧತಿಯಲ್ಲಿ ಶ್ರಮ ಇಲ್ಲಿ ಜಾಸ್ತಿ ಇತ್ತು. ಮೊದಲು ನಮ್ಮ ರೈತರು ಮೊಟ್ಟೆ ತಂದು ಅವ್ರ ಮನೆಯಲ್ಲೇನೆ ಚಾಕಿ ಕಟ್ತಾ ಇದ್ರು. ಈಗ ಚಾಕಿ ಸಾಕಾಣಿಕೆ ಕೇಂದ್ರಗಳು ಬಂದಿರೋದ್ರಿಂದ 8-10 ದಿನ ಅಲ್ಲೇನೇ ಸಾಕಾಣಿಕೆ ಮಾಡಿ ಕೊಡ್ತಾ ಇದ್ದಾರೆ, ಇಲ್ಲಿನೂ ಶ್ರಮ ಕಡಿಮೆ ಆಗಿದೆ. ಎರಡನೇದು ಹಿಂದೆ ತಟ್ಟೆಗಳನ್ನು ತೆಗೆದು ಎತ್ತಿ ಇಡಬೇಕಾಗಿರುವಂತ ಶ್ರಮ ಇತ್ತು ಅಂತ ಹೇಳಿದ್ವಿ, ರೆಂಬೆ ಪದ್ಧತಿ ಬಂದಿದೆ. ಮೂರನೇದು ಹಿಂದೆ ಹಣ್ಣು ಹುಳುಗಳನ್ನು ಇದು ಹಾಕಬೇಕಂತ ಹೇಳಿದ್ವಿ, ಇವಾಗ ಚಂದ್ರಿಕೆಗಳನ್ನು ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಅದರ ಮೇಲೆ ಇಟ್ಟು ಮಾಡುವಂಥದ್ದು ಇದೆ. ಸೊ ಹೀಗಾಗಿ ಅಷ್ಟು ಮೊದಲಿನಷ್ಟು ಇದು ಶ್ರಮ ಇಲ್ಲ ಇವಾಗ. ನಮಸ್ಕಾರ, ನನ್ನ ಹೆಸರು ವಿಶ್ವಸೇನ ಅಂತ. ರೇಷ್ಮೆ ಸಹಾಯಕ ನಿರ್ದೇಶಕರಾಗಿ ಇಲ್ಲಿ ಕೋಟೆ ತಾಲೂಕಿನಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಇಲಾಖೆನಲ್ಲಿ ಏನೇನು ಯೋಜನೆಗಳಿದೆ ಅಂತ ಹೇಳೋಕ್ಕಾಗುತ್ತಾ? ದೊಡ್ಡ ರೈತರಾಗಿರಲಿ, ಸಣ್ಣ ರೈತರಾಗಲಿ, ಅತಿ ಸಣ್ಣ ರೈತ ಆಗಲಿ, ಹಿಪ್ಪನೆಲ್ಲ ಬೆಳೆದ್ರೆ ಅವರಿಗೆ ಬಹಳ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಕೀಮ್ಗಳಿದೆ. ಹೊಸದಾಗಿ ಮಾಡೋರ್ಗೂ ಕೂಡ ಉದ್ಯೋಗ ಬರಿಸಲು, ಅವ್ರ ಜಮೀನು ಎಲ್ಲ ಫೋಟೋ ತೆಗೆಸಿ ಆಮೇಲೆ ಅಲ್ಲಿ ಬಂದಂತ ಕೆಲಸಗಾರರಿಗೆ ಎಲ್ಲ ಜಮೀನು ಮಟ್ಟ ಮಾಡೋದಕ್ಕೆ, ಗುಂಡಿ ತೆಗೆಯೋದಕ್ಕೆ ಕಾರ್ಮಿಕರನ್ನ ಕೆಲಸಗಾರನ್ನ ಗ್ರಾಮ ಪಂಚಾಯತಿ ವತಿಯಿಂದ ಕೊಡ್ತಾರೆ. ಪೇಮೆಂಟ್ನ ಅವರೇ ಗ್ರಾಮ ಪಂಚಾಯತಿ ಮಾಡ್ತಾರೆ. ಅವರು ಸಸಿಗೆ ಮಾತ್ರ ಅವರು ಬಂಡವಾಳ ಹಾಕಬೇಕಾಗಿ ಬರ್ತದೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾವು ಇಲಾಖೆ ವತಿಯಿಂದ ಅವ್ರಿಗೆ 5,000 ರೂಪಾಯಿ ರೀಂಬೇರ್ ಇದನ್ನು ಕೊಟ್ಟು ನಾವು ಅವ್ರಿಗೆ ಸಹಾಯಧನ ಕೊಡುವಂಥ ವ್ಯವಸ್ಥೆ ಇದೆ. ಅವ್ರು ಗೊಬ್ಬರದ ಗುಂಡಿಯನ್ನು ಮಾಡ್ಕೊಳ್ಬೋದು. ಇಂಗು ಗುಂಡಿ ಅಂತ ಬೋರ್ವೆಲ್ ನೀರು ಕಡಿಮೆ ಇದ್ರೆ ಇಂಗು ಗುಂಡಿ ಮಾಡಿಕೊಂಡ್ರು ಕೂಡ ಅವರಿಗೆ ರೈತರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸಹಾಯಧನ ಸಿಗ್ತಾ ಇದೆ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ 1 ಹೆಕ್ಟೇರ್ನಲ್ಲಿ ಅಳವಡಿಸ್ಕೊಂಡಂಥವ್ರಿಗೆ 37,500 ರೂಪಾಯಿ ಸಹಾಯಧನ ಕೊಡುವಂಥ ವ್ಯವಸ್ಥೆ ಇದೆ. ಮಹಿಳೆಯರಿಗೂ ಕೂಡ 33%ನ್ನು ನಾವು ಇದು ವ್ಯವಸ್ಥೆ ಮಾಡಿಕೊಂಡು ಆ ಒಂದು ಮೇಂಟೈನ್ ಕೂಡ ಮಾಡ್ತಾ ಇದ್ವಿ. ಮಹಿಳೆಯರ ಹೆಸರಿನಲ್ಲಿದ್ದರೆ ಯಾವುದೇ ಒಂದು ದೊಡ್ಡ ರೈತರ ಒಂದು ಸರ್ಟಿಫಿಕೇಟ್ ತರಬೇಕು ಅಂತ ಏನು ಕೇಳಕ್ಕೆ ಹೋಗೋದಿಲ್ಲ, ಅವರಿಗೆ ಸಹಾಯಧನ ನೇರವಾಗಿ ಕೊಡುವ ವ್ಯವಸ್ಥೆ ಇದೆ. ಈಗ ಉದಾಹರಣೆಗೆ 2 ಎಕರೆ ಹಿಪ್ಪನೆಳೆ ದೊಡ್ಡ ರೈತ ಮಾಡ್ತಾರೆ ಅಂತಂದರೆ ಒಳಳತೆ 50 ಅಡಿ ಉದ್ದ 27 ಅಗಲ ಬಂದು ಕಿಟಕಿ ಬಾಗಿಲುಗಳು ಯಥೇಚ್ಛವಾಗಿ ಕೆಳಗಡೆ ವೆಂಟಿಲೇಟರ್ಸು ಮೇಲ್ಗಡೆ ವೆಂಟಿಲೇಟರ್ಸು ಬಾಗಿಲು ಎಲ್ಲ ದೊಡ್ಡದಾಗಿಟ್ಟುಕೊಂಡು ಈಗ ರೆಂಬೆ ಪದ್ಧತಿ ಅಳವಡಿಸ್ಕೊಂಡು ವ್ಯವಸ್ಥೆ ಮಾಡಿಕೊಂಡವ್ರಿಗೆ 75,000 ರೂಪಾಯಿ ಸಹಾಯಧನ ಕೊಡುವ ಒಂದು ವ್ಯವಸ್ಥೆ ಇದೆ. 30 ಅಡಿ ಉದ್ದ 20 ಅಡಿ ಅಗಲ ಇದು 600 ಚದುರಡಿ ಮನೆ ಕಟ್ಕೊಂಡಂಥ 1 ಎಕರೆ ನೀರಾವರಿ ಇರುವಂಥ ಹಿಪ್ಪನೆಳೆ ರೈತರಿಗೆ ಅವರಿಗೆ 50,000 ರೂಪಾಯಿ ಸಹಾಯಧನ ಕೊಡ್ತೀವಿ. 1/2 ಎಕರೆ ಇರೋಂಥ ರೈತರಿಗೆ ಅವರು 25-15 ಅಡಿ ಉದ್ದಗಳ ಅಳತೆಯಲ್ಲಿ ಕಲ್ತ್ಕೊಂಡಾಗ 375 ಚದುರಡಿ ಬರ್ತದೆ, ಅವರಿಗೆ ಕೂಡ 25,000 ರೂಪಾಯಿ ಸಹಾಯಧನ ಕೊಡುವಂಥ ವ್ಯವಸ್ಥೆ ಇದೆ. ಅವಾಗ ಯಾರು ಬ್ಯಾಂಕಿನ ಸಾಲ ತಗೋತಾರೆ ನೇರವಾಗಿ ಅವ್ರನ್ನ ಸಹಾಯಧನವನ್ನು ಬ್ಯಾಂಕ್ಗೆ ಕೊಡ್ತೀವಿ. ನಾನು ರಾಜೇಂದ್ರ ಅಂತೇಳಿ ರೇಷ್ಮೆ ವಿಸ್ತರಣಾಧಿಕಾರಿಗೆ ಹುಣಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೈಲಾನ್ ನೆಟ್ಸು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ಬೇಕಾದಂಥ ಪರಿಕರ, ಸೋಂಕು ನಿವಾರಣಾ ಸ್ಪ್ರೇಯರ್ಗಳು ಬೇಕಾಗುತ್ತೆ, ಹುಳು ಸಾಕಾಣಿಕೆ ತಟ್ಟೆ, ಚಂದ್ರಿಕೆಗಳನ್ನು ಕೂಡ ಈ ಸಲಕರಣೆಯನ್ನು ಉಚಿತವಾಗಿ ಕೊಡೋದರ ಮುಖಾಂತರ ಈ ಕಾರ್ಯಕ್ರಮವನ್ನು ಕೂಡ ಜಾರಿಯಲ್ಲಿದೆ. ಫ್ರೀಯಾಗಿ ಬ್ಲೀಚಿಂಗ್ ಪೌಡರ್ ಔಷಧಿ, ಸೋಂಕು ನಿವಾರಣೆ ಮಾಡೋದಕ್ಕೆ ಔಷಧಿ ಎಲ್ಲ ಫ್ರೀಯಾಗಿ ಒಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತಿ ವತಿಯಿಂದ
ಈ ಒಂದು ವ್ಯವಸ್ಥೆ ಎಲ್ಲ ಇದೆ ಕೊಡುವಂಥದ್ದು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ವಲ್ಪ ವಿಶೇಷ ಸವಲತ್ತುಗಳಿದೆ. ಬೇರೆ ಒಂದು ಜನರಲ್ ಆಗಿ 5,000 ರೂಪಾಯಿ ಸರ್ ಕೊಟ್ಟರೆ ನಾವು ಕೆಟಲಿಟಿಕ್ನಲ್ಲಿ ಅವ್ರಿಗೆ 5,500 ರೂಪಾಯಿ ಕೊಡುವ ಒಂದು 500 ರೂಪಾಯಿ ಜಾಸ್ತಿ ಇದೆ. ಸಂಘದ ಮಹಿಳೆಯರಿಗೆ ಅಥವಾ ಗುಂಪು ಚಟುವಟಿಕೆಯಾಗಿ ನರ್ಸರಿ ಮಾಡಬಹುದು ಅಂತ ಕೇಳಿದೀನಿ, ಏನದು ನರ್ಸರಿ ಅಂದ್ರೆ? ತಂಬಾಕು ಬೆಳೆಯುವ ಪ್ರದೇಶದ ರೈತರು ರೇಷ್ಮೆಯನ್ನು ಮಾಡಬೇಕು ಅಂತ ಮುಂದೆ ಬಂದರೆ ಅವರಿಗೆ ನಾವು ಸಸಿಗಳನ್ನು, ರೇಷ್ಮೆ ಸಸಿಗಳನ್ನು ಕೊಡಬೇಕಾಗ. ಆದ್ದರಿಂದ ನಾವೊಂದು ಯೋಜನೆ ಹಾಕ್ಕೊಂಡಿದ್ದೀವಿ, ನಮ್ಮ ಮಹಿಳೆಯರ ಮಟ್ಟದಲ್ಲಿನ ಇದನ್ನು ಯಾಕೆ ನಾವು ಚಾಲನೆ ಕೊಡಬಾರದು? ಇದನ್ನು ಒಂದು ಹಿತ್ತಲದಲ್ಲಿ ಹಿಂದೆ ಹೇಗೆ ತರಕಾರಿ ಬೆಳಿತೀವಿ ಆ ಥರ ಮಾಡಿಕೊಂಡ್ರೆ ಇದು ಒಂದು ಅತ್ಯುತ್ತಮವಾದ ಉದ್ಯೋಗ ನಮ್ಮ ಮಹಿಳೆಯರಿಗಾಗತ್ತೆ. ಇಲಾಖೆಗೆ ಒಂದು ಸಹಕಾರ ಏನು ಅಂದರೆ ಎಲ್ಲ ಬೆಳೆಗಾರರಿಗೆ ಅವರಿಗೆ ಬೇಕಾಗುವಂಥ ಸಮಯದಲ್ಲಿ ಸಸಿಯನ್ನು ಕೊಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗೆ ಈ ನರ್ಸರಿಯನ್ನು 3 ಅಥವಾ 4 ತಿಂಗಳು ಬೆಳೆಸಿದರೆ ಅವರು 1,000 ಬೆಳೆಸಲಿ, 2,000 ಬೆಳೆಸಲಿ, 5,000 ಬೆಳೆಸಲಿ, ಆ ನರ್ಸರಿಯನ್ನು ಮಾರಾಟ ಮಾಡಿಸಿಕೊಡೋದು ಇಲಾಖೆ ಕರ್ತವ್ಯ ಇದೆ. ನಾವು ಒಂದು ನರ್ಸರಿಗೆ 1 ರೂಪಾಯಿ ಅಂತ ಮಾರಾಟ ಕೊಡೋದು ಇದು ಒಂದು ಉತ್ತಮ ಕಾರ್ಯಕ್ರಮ ಅಂತ ನನಗೆ ಕಂಡುಕೊಂಡಿದ್ದೀವಿ. ಮಹಿಳಾ ಚಟುವಟಿಕೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಚಾಕಿ ಸಾಕಾಣಿಕೆಯನ್ನ 1 ಎಕರೆ 1.5 ಎಕರೆ ಗುಂಪಿನಲ್ಲಿ ಮಹಿಳೆಯರು ರಚಿಸಿಕೊಂಡು ಅವರು ಚಾಕಿಯನ್ನ ಸಾಕಿ ರೇಷ್ಮೆ ಬೆಳೆಗಾರರಿಗೆ ಪೂರೈಸುವಂತದ್ದು. ಹುಳು ಸಾಕಾಣಿಕೆ ಮನೆ ನಿರ್ಮಾಣಕ್ಕೆ ಸಹಾಯಧನ ಇದೆ, ಹಾಗೂ ಸಲಕರಣೆಗಳಿಗೆ ಸಹಾಯಧನ ಇದೆ. ಮತ್ತು ಅವರು ಪ್ರತಿ 100 ಮೊಟ್ಟೆ ಹುಳವನ್ನ 8 ದಿವಸಗಳವರೆಗೆ ಅಂದ್ರೆ 2ನೇ ಜ್ವರದವರೆಗೆ ಸಾಕಾಣಿಕೆ ಮಾಡಿ ವಿಲೇವಾರಿ ಮಾಡಿದ್ರೆ ಕನಿಷ್ಠ 300 ರೂಪಾಯಿಯನ್ನ ಶುಲ್ಕ ವಿಧಿಸಬಹುದಾಗಿದೆ. ಈ 300 ರೂಪಾಯಿಗಳು ಅವರಿಗೆ ಸದ್ಯಕ್ಕೆ ಲಾಭ ದೊರಕಿಸಿಕೊಡುವಂತ ಯೋಜನೆಯಾಗಿದೆ. ಇದನ್ನ ಗುಂಪು ಆಧಾರಿತ ಚಟುವಟಿಕೆಯಾಗಿ ಕೈಗೊಳ್ಳಬಹುದು ಮಹಿಳೆಯರು. ರೇಷ್ಮೆ ಇಲಾಖೆ ಕಡೆಯಿಂದ ವಿಮೆ ಮಾಡೋದು ಆತರದ್ದು ಏನೋ ಸೌಲಭ್ಯ ಇದೆ ಅಂತ ಕೇಳಿದ್ವಿ, ಏನು ಸರ್ ಅದು? ಅಂದ್ರೆ ಆರೋಗ್ಯ ಕಾರ್ಡ್ ಅಂತ ಕೊಡೋದು, ಅದು ಹೆಸರು ಮಹಿಳೆಯರ ಹೆಸರಲ್ಲೇನೆ ಇರಬೇಕು, ಅದು ಒಂದು ಕಡ್ಡಾಯ. ಎರಡನೇದು ಅವರ ಹಿಂದೆ ಅಂದ್ರೆ ಒಬ್ಬರ ಜೊತೆಗೆ ಒಂದು ಕಾರ್ಡ್ ಜೊತೆಗೆ ಇನ್ನು 3 ಜನರಿಗೆ ವಿಮಾ ಯೋಜನೆಯನ್ನು ಅದಕ್ಕೆ ವರ. ಈ ಕಾರ್ಡ್ ಹೊಂದಿರುವವರು ಕೇವಲ 56 ರೂಪಾಯಿ ಕೊಡಬೇಕು, ಮಿಕ್ಕಿರುವುದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭರ್ತಿ ಮಾಡಿ ಅವರಿಗೆ ಒಂದು ಕಾರ್ಡ್ ಅನ್ನು ಕೊಡ್ತದೆ. ಆ ಆಸ್ಪತ್ರೆಗಳ ಹೆಸರನ್ನ ಕಾರ್ಡ್ ಹಿಂದೆನೆ ಪ್ರಿಂಟ್ ಮಾಡಿರ್ತೀವಿ. 1 ವರ್ಷಕ್ಕೆ ಆ 4 ಜನ ಸದಸ್ಯರಿಗೆ 15,000 ರೂಪಾಯಿ ಖರ್ಚಾಗುವವರೆಗೂ ಸಹಿತ ಅದನ್ನು ತಾವು ಉಪಯೋಗ ಮಾಡ್ಕೋಬೇಕು. ಸರ್, ಇವಾಗ ಇಷ್ಟೆಲ್ಲ ಮಾಡಬೇಕು ಅಂತ ಬರೋ ರೈತರನ್ನ ಯಾವ ತರ ಆಯ್ಕೆ ಮಾಡ್ತೀರಾ ನೀವು? ಅದೇ ಅವ್ರು ನೋಡ್ತೀವಿ, ಅವ್ರ ಕಂಡೀಷನ್ ನೋಡ್ತೀವಿ, ಜಮೀನು ನೋಡ್ತೀವಿ, ಅವ್ರ ಮನೆಯನ್ನು ನೋಡ್ತೀವಿ. ನಮ್ಮ ಸಿಬ್ಬಂದಿಯವರು, ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಡೆಮಾನ್ಸ್ಟ್ರೇಟರ್ ಫೀಲ್ಡ್ ಲೆವೆಲ್ ಇರ್ತಾರೆ, ಅವ್ರದ್ದೆಲ್ಲ ನೋಡಿ ಅವ್ರು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ತರಬೇತಿಗೆ ತಗೋ ಹೋಗಿ ಬಾ ಅಂತೇಳಿ ತರಬೇತಿ ಕೊಡಿಸ್ತೀವಿ. ಇಮಿಡಿಯೇಟಾಗಿ ನೆಕ್ಸ್ಟ್ ಯಾವ ಸೀಸನ್ ನೋಡಿಕೊಂಡು ಸೀಸನಲ್ಲಿ ಯಾವ ಥರ ನೋಡಿಕೊಂಡು ಅವ್ರಿಗೆ ಕಡ್ಡಿ ಕೊಡಿಸಿ ಸಸಿಯನ್ನು ಕೊಡಿಸಿ ಈಗ ನಾವು ಅವ್ರನ್ನ ಪ್ಲಾಂಟೇಷನ್ ಮಾಡಿಸೋದಕ್ಕೆ ಈ ರೀತಿ ನಾವು ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸಹಾಯ ಮಾಡ್ತಾ ಇದ್ದೀವಿ. ಹೊಗೆ ತಪ್ಪುದು ಗಾಳಿಗೆಲ್ಲ ಬರುತ್ತೆ, ಅದ್ರಾಗ ರೇಷ್ಮೆ ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಅವರು ಕೇವಲ ಒಂದು ನಂಬಿಕೆ ಅಷ್ಟೇ. ಏನು ಅಂದ್ರೆ ತಂಬಾಕನ್ನ ಬೇಯಿಸುವಾಗ ಆ ಹೊಗೆ ಮಾತ್ರ ನಮ್ಮ ರೇಷ್ಮೆ ಹುಳುಗಳಿಗೆ ಬಡಿಬಾರದು ಅಥವಾ ಸೊಪ್ಪಿಗಾಗ. ಅದು ಒಂದು ಕಾಳಜಿ ತಗೊಂಡ್ರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಕೆಲವೊಂದು ವಿಧಾನ ಹೇಳಿದ್ವಿ, ಅಂದ್ರೆ ಕಾಟನ್ ಬಟ್ಟನ್ನ ಒದ್ದೆ ಮಾಡಿ ಹುಳ ಸಾಕು ಮನೆಗಳಿಗೆ ಇಟ್ಟರೆ ಹೊರಗಿನಿಂದ ಬರುವಂತ ಹೊಗೆ ಅದು ತಡೀತದೆ. ಸಾಕಷ್ಟು ವಿಧಾನಗಳಿದ್ದಾವೆ. ಆದ್ರೆ ತಂಬಾಕು ಬೆಳೆಯುವ ಪ್ರದೇಶದೊಳಗೆ ರೇಷ್ಮೆನೆ ಬೆಳೆಯಕ್ಕೆ ಆಗೋದಿಲ್ಲ ಅಂತನೋ ಸಮರ್ಪಕವಾಗಿ ನಂಬಿಕೆ ಅಲ್ಲ. ಏನು ತಂಬಾಕು ಬೆಳೆಯಲ್ಲಿ ಸ್ವಾಭಾವಿಕವಾಗಿ ತಂಬಾಕಿನ ವಾಸನೆ ಸಹಿತ ನಮಗೆ ಆರೋಗ್ಯಕ್ಕೆ ಅದು ಹಾನಿಕಾರಕ ಇರೋದ್ರಿಂದ ಅಂತ ಹಾನಿಕಾರಕ ಪ್ರಸಂಗಗಳು ನಮ್ಮ ರೇಷ್ಮೆ ಕಸುಬಿನಲ್ಲಿ ಇಲ್ಲವೇ ಇಲ್ಲ. ಪಿರಿಯಾಪಟ್ಟಣ ತಾಲೂಕಿನ ಗಿರುಗೂರು ಗ್ರಾಮದಲ್ಲಿ ಒಂದು ತಂಬಾಕು ಬೆಳೆಗಾರರು ಹಾಗೂ ರೇಷ್ಮೆ ಬೆಳೆಗಾರರ ಸಮಾವೇಶ ಮಾಡಿದಾಗ ತಂಬಾಕು ಬೆಳೆಗಾರರು ಮತ್ತು ರೇಷ್ಮೆ ಬೆಳೆಯುವಂತಹ ರೈತ ಸ್ವಂತ ಅವರೇ ತಮ್ಮ ಅಭಿಪ್ರಾಯ ಹೇಳಿದರು. ಯಾವುದೇ ರೀತಿಯಲ್ಲಿ ಹೋಲಿಸಿದರೂ ಸಹಿತ ರೇಷ್ಮೆಕ್ಕಿಂತಲೂ ಅದು ಲಾಭದಾಯಕ ಅಲ್ಲ. ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬ್ಯಾಂಕಿನ ಸಾಲದ ವ್ಯವಸ್ಥೆ ಅದು ಜೋಡಣೆ ಚೆನ್ನಾಗಿರುವುದರಿಂದ ಅದು ಲಾಭದಾಯಕ ಅಲ್ಲದ ಹೋದರೂ ಸಹಿತ ಸುಲಭವಾಗಿದೆ ಸರ್ ಹೇಳುವಂತಹ ಅಭಿಪ್ರಾಯವನ್ನು ಆ ಒಂದು ಸಮ್ಮೇಳನದಲ್ಲಿ ರೈತರು ತಿಳಿಸಿದರು. ಇದು ವಾಸ್ತವಿಕ. ನೀವು ತಂಬಾಕನ್ನು ಬಿಡಲೇಬೇಕು ಅಂತ ಏನು ಅನಿವಾರ್ಯತೆ ಬಂದರೆ ರೇಷ್ಮೆ ಕಸಬಿಗೆ ತಯಾರಾಗಿ ಅಂತ ಹೇಳಿ ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಪಿರಿಯಾಪಟ್ಟಣ, ಹುಣಸೂರು, HD ಕೋಟೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ಈ ಒಂದು ಪ್ರಚಾರ ಆಂದೋಲನ ಹಮ್ಮಿಕೊಂಡಿದ್ವಿ. ಅದನ್ನು ನಡೀತಾನೂ ಇದೆ. ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಕೊಡ್ತೀನಿ ನಾನು, ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗಲೇ ಅದು ನಮಗೆ ಸೊಪ್ಪು ಒಳ್ಳೆ ಶಕ್ತಿಯಾದಂಥ ಸೊಪ್ಪು ಬರೋಕ್ಕೆ ಅವಕಾಶ. ಚಾಕಿ ಕಟ್ಟು ತೊಳಿಂದನೂ ನಮಗೆ ಲೆಕ್ಕ ಅದು 22-23 ದಿನ 24 ದಿನ ಗೂಡೆಲ್ಲ ಕಟ್ಟದ ಮೇಲೆ ಅದ ಫಿನಿಶಿಂಗ್ ಮಾಡಿ ರೆಡಿ ಕ್ಲೀನ್ ಮಾಡಿ ನಾವು ಅಲ್ಲಿ ಆಫೀಸಿಗೆ ತಗೊಂಡು ಕೊಟ್ಟ ತಕ್ಷಣ ಒಂದಿನ ಇರ್ಬೋದು, ತಪ್ಪು 2 ದಿನಕ್ಕೆ ನಮ್ಗೆ ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ತಗೊಂಡು ಮಾಡಾಗ ನಾವು ಚಾಕಿ ಕಟ್ತೀವಿ. ಯಾವಾಗಲೂ ನಮ್ಗೆ ರೇಷ್ಮೆ ಇಲ್ಲ ಅನ್ನಂಗಿಲ್ಲ. 10-15 ಸಾವಿರ ರೂಪಾಯಿ ಖರ್ಚು ಬರುತ್ತೆ, ಇನ್ನ ಒಂದು 30-35 ಸಾವಿರ ರೂಪಾಯಿ ಉಳಿಯುತ್ತೆ. ಇವಾಗ 9 ತಿಂಗಳಿಂದ ಸತತವಾಗಿ 200-250 ರೂಪಾಯಿ ರೇಟು ಹಳದಿ ಗೂಡಿಗೆ ಇರೋದ್ರಿಂದ ಇವತ್ತು ರೈತರೇ ಅದನ್ನು ಮನಗಂಡಿದ್ದಾರೆ.
ತರಬೇತಿಗೆ ಬರ್ತಾರಲ್ಲ ಅಂದ್ರೆ ಸೌಲಭ್ಯಗಳು ಯಾವ ತರ ಕೊಡ್ತೀರಾ ಅವ್ರಿಗೆ, ಉಳ್ಕೊಳ್ಳೋ ವ್ಯವಸ್ಥೆ ಏನಾದ್ರೂ ಇರುತ್ತೆ? ಈಗ ನಾವು ಮೈಸೂರು ಜಿಲ್ಲೆನಲ್ಲಿ ತಾಂಡೂಪುರದಲ್ಲಿ ಮಹಿಳೆಯರಿಗೆ ಒಂದು ಸಮುದಾಯ ಭವನ ಕಟ್ಟಿದೆ. ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ, ಬಹಳ ಅನುಕೂಲ ಇದೆ. ಕುದೇರ್ನಲ್ಲಿದೆ, ಈಗ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಆಯಿತು, ಈಗ ಕುದೇರ್ ಚಾಮರಾಜನಗರ ಆಗುತ್ತೆ. ಆದರೂ ಕೂಡ ಇಲ್ಲಿಂದ ಬೆಳೆಗಾರರಲ್ಲಿ ಅಲ್ಲಿ ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ. ಅಲ್ಲಿ ಸ್ಟಾಫ್ ಪ್ರಿನ್ಸಿಪಾಲ್ ಅಂತ ದೊಡ್ಡ ಟ್ರೈನಿಂಗ್ ತರ ಒಂದು ಸಂಸ್ಥೆನೆ ಇದೆ. ನನ್ನ ಹೆಸರು ಎನ್ ರವಿ, ರೇಷ್ಮೆ ತರಬೇತಿ ಸಂಸ್ಥೆನಲ್ಲಿ 2 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಕುದೇರು ಗ್ರಾಮ ಚಾಮರಾಜನಗರ ತಾಲೂಕಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಚಾಮರಾಜನಗರ ಜಿಲ್ಲೆಯಿಂದ 4 ತಾಲೂಕುಗಳು ಹಾಗೂ ಮೈಸೂರು ಜಿಲ್ಲೆಯಿಂದ 7 ತಾಲೂಕುಗಳಿಂದ ತರಬೇತಿನ ನಾವು ಮಾಡ್ತಾ ಇದ್ದೀವಿ. ಒಂದು ತರಬೇತಿ ಸಂಸ್ಥೆಯಲ್ಲಿ ಹುಡುಕಂದ್ರೆ ಇಲ್ಲಿ ಊರು ವ್ಯವಸ್ಥೆ ಸಹ ಇದೆ. 7ಕ್ಕಿಂತ ಕಡಿಮೆ ಇದ್ರೆ ಆಮ್ಲಿಯತೆ ಜಾಸ್ತಿ, ರಸಸಾರ 7ಕ್ಕಿಂತ ಕಡಿಮೆ ಇದ್ರೆ ಆಮ್ಲಿಯ ಮಣ್ಣು ಅಂತ. ಜಿಪ್ಸಮ್ ಭೂಮಿಲಿ ಇರೋದ್ರಿಂದ ಬೆಳೆ ಸರಿಯಾಗಿ ಫಲವತ್ತಾಗಲ್ಲ ಅಂತ ನಿಮ್ಮ? ನಾನು ಹುಣಸೂರು ತಾಲೂಕು ಶಾಂತಿಪುರದಿಂದ ಬಂದಿದ್ದೀನಿ. ನನ್ನ ಹೆಸರು ರಾಯಪ್ಪ ಅಂತ. ಇಲ್ಲಿ ರೇಷ್ಮೆ ತರಬೇತಿ ಪಡ್ಕೊಳ್ಳಿಕ್ಕೆ ಅಂತ ಬಂದಿದ್ದೀವಿ ಅಲ್ಲಿಂದ. ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಾ? 4 ಬೆಳೆ ಬೆಳಿತೀವಿ. ಕರೆಕ್ಟ್ ನೀರಾವರಿ ಇದೆ. ಈ ರೇಷ್ಮೆನ ಹೆಂಗಸರು ಬೆಳಿಬಹುದಾ? ಹೆಂಗಸರನ್ನು ಬೆಳಿಬಹುದು ಧಾರಾಳವಾಗಿ. ಟ್ರೈನಿಂಗ್ ಬಂದಿದಿರಲ್ಲ ಇವತ್ತು, ಇದು ಎಷ್ಟನೇ ಸಾರಿ ಟ್ರೈನಿಂಗ್ ಬಂದಿದೆ? ಇದು ಮೊದಲನೇ ಸಾರಿ ಟ್ರೈನಿಂಗ್ ಬಂದಿರೋದು. ಇಲ್ಲಿ ತರಬೇತಿ ನೋಡ್ಕೊಂಡಾಗ ನಿಜವಾಗ್ಲೂ ನಾವು ಮಾಡ್ತಿದ್ದ ಇದಕ್ಕೆ ಉತ್ತಮವಾದ ಒಂದು ಅನುಭವ ಆಯ್ತು ನಮಗೆ, ಒಳ್ಳೆ ಅನುಭವ ಆಗಿದೆ. ಹುಳ ಬೆಳೆಯಕ್ಕೆ ಅದೇ ತಟ್ಟೆ ಅದೇನೇನು ತಗೋತಿರಲ್ಲ, ಅದನ್ನೆಲ್ಲ ನೀವ್ ಹೆಂಗ್ ಪಡ್ಕೊಂಡ್ರಿ? ಒಂಥರ ಬೇವಿನ ಮರ ಅಂತ ಬರ್ತದೆ, ಅದು ನಮ್ಮ ಹೊಲದಲ್ಲಿ ಇತ್ತು. ಆ ಮರದಿಂದ ನಾವು ಈ ಸಾಮಿಲಿಗೆಲ್ಲ ತಗೊಂಡು ಹೋಗಿ ಅದಕ್ಕೆ ಬೇಕಾದಂತ ಇದಕ್ಕೆ ಸಾಮಗ್ರಿಗಳೆಲ್ಲ ನಾವೇ ಮಾಡ್ಕೊಂಡು. ಮನೆ ಅಂತೂ ಸರ್ಕಾರದಿಂದ ನಮಗೆ ಇದು 20 ಅಡಿ ಅಗಲ 30 ಅಡಿ ಉದ್ದ, ಆ ಮನೆಗೆ 25,000 ರೂಪಾಯಿ ಸಬ್ಸಿಡಿ ಕೊಟ್ರು. ಕೆಜಿಗೆ 19 ರೂಪಾಯಿ ಕೊಡ್ತಾ ಇದ್ರು. ಅದರಿಂದ ನಮಗೆ ಅಂತ ಏನು ಲಾಭಾಂಶ ಕಾಣ್ತಿರ್ಲಿಲ್ಲ. ಆಗ ಈಗ ನೋಡುವಾಗ ಒಂದು 12-13 ಸಾವಿರ ರೂಪಾಯಿ ಸಿಕ್ಕುತ್ತೆ ನಮಗೆ 100 ಮೊಟ್ಟೆಗೆ. ಈಗ 100 ಮೊಟ್ಟೆ ಮಾಡ್ಲಿಕ್ಕೆಲ್ಲ ತಯಾರು ಮಾಡ್ತಾ ಇದೀವಿ. ನೋಡಿ, ಇದು ಸಾಂಪ್ರದಾಯಿಕ ಬಿದಿರಿನ ಚಿತ್ರಿಕೆ ಅಂತ. ಸಾಗಾಣಿಕೆ ಮಾಡೋದಕ್ಕೆ ಸುಲಭ, ಇದು ನಮಗೆ ಖರ್ಚು ಕಡಿಮೆ ಇರುತ್ತೆ. ಇನ್ನೊಂದು ಚಿತ್ರಿಕೆ ಇದು ಪ್ಲಾಸ್ಟಿಕ್ ಮೌಂಟೇಜ್ ಅಂತ. ಸರಿಯಾದ ರೀತಿ 2 ಇಂಚಿಗೆ ಸಂಬಂಧಪಟ್ಟಂಗೆ ಮಾಡ್ಬೇಕಾ ಸರ್? ಏನಂದ್ರೆ ನೀವು ಸರಿಯಾದ ರೀತಿ ಕಟ್ಟಿಟ್ಕೊಳ್ದೆ ಹೋದ್ರೆ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ತಿರುಗುವ ಚಂದ್ರಿಕೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಒಂದೊಂದ್ರಲ್ಲಿ ಒಂದೊಂದು ಹೂ ಗೂಡು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಇದು ರೋಟರಿ ಮೂವ್ ತರಬೇತಿ ಪಡೆದ್ರೆ ಉತ್ತಮವಾದ ಬೆಳೆ ಬೆಳಿಬಹುದು. ಇಲ್ಲ ಅಂತಂದ್ರೆ ನಾವು ಹಳೆ ಮೆಥಡ್ ಉಪಯೋಗಿಸ್ಕೊಂಡಾಗ ಬೆಳೆ ಹಾಳಾಗುತ್ತೆ. ಅಲ್ಲ, ಬರ್ತಕ್ಕಂಥ ವೈರಸ್ ಮತ್ತೊಂದು ಕೀಟಾಣುಗಳಿಂದ ಆಗ್ತಕ್ಕಂಥ ಅಪಾಯ ತಪ್ಪಿಸ್ಬಹುದು ಈ ತರಬೇತಿಯಿಂದ. ಜೊತೆಗೆ ಕಡ್ಡಿ ನೆಡುವ ವಿಧಾನವೇ ಇಲ್ಲಿ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ಅದ್ರ ಪ್ರಕಾರ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಗಳಿಸೋದ್ರಲ್ಲಿ ನಮ್ದೇನು ಸಂದೇಹ ಇಲ್ಲ. ಇದರಲ್ಲಿ ಇದನ್ನ ಹಸ್ಕೊಂಡು ಇದನ್ನೆಲ್ಲ ಗುಂಜನ್ನೆಲ್ಲ ತೆಗಿಬೇಕು ಒಂದ್ ಕಡೆಯಿಂದ ಕ್ಲೀನ್ ಆಗಿ ನೋಡಿ. ಈ ರೀತಿ ನೀವು ಕ್ಲೇಮ್ ಗನ್ ಇಂದ ಇದನ್ನ ಎಲ್ಲ ಕೂಡ ಒಂದೇ ಆಕಾರ ಇರ್ತದೆ, ಒಂದೇ ಸೈಜ್ ಇರ್ತದೆ. ಮತ್ತೆ ಬಿಟ್ಬಿಟ್ರೆ ಕ್ಲಿಪ್ ಹಾಕ್ಬಿಟ್ಬಿಟ್ರೆ. ಅವರು ಮೆಳ್ಳಳ್ಳಿ ರಾಜಮ್ಮ ನನ್ನ ಹೆಸರು. ನಾವು ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ ತರಬೇತಿ ತಿಳ್ಕೊಳ್ಳೋದಕ್ಕೆ ಸ್ಕರ ಬಂದಿದ್ವಿ. ನಾವೇನು ಹೊರಗಡೆ ಆಳು ತಕೊಳ್ಳಲ್ಲ, ನಾವೇ ಮಾಡ್ಕೊತಾ ಇದೀವಿ. ಚಂದ್ರಕವಿನೇ ಮೊಟ್ಟ, ಇನ್ ಬೇರೆ ನಾವು ಕರ್ಸು ಮಾಡಕ್ ಹೋಗಲ್ಲ. ಈಗ ರೇಷ್ಮೆ 20 ವರ್ಷದಿಂದ ಬೆಳಿತಿದ್ರಲ್ವಾ, ನಿಮ್ ಜೀವನದಲ್ಲಿ ನೀವು ಏನೇನ್ ಕೆಲಸಗಳನ್ನ ಮಾಡ್ಕೊಂಡಿದ್ರ ಇದ್ರ ಲಾಭದಿಂದ? 4 ಮಕ್ಳು ಮದ್ವೆ ಮಾಡಿದೀವಿ. ಲಾಭ ಇಲ್ದೆ ನಾವ್ ಏನು ಮಾಡಕ್ ಆಗಲ್ಲ. ಲಾಭ ಇದ್ರೆ ಮಾತ್ರ ಮುಂದೆ ಬರ್ಬೋದು ಮನ್ಸ ಅಲ್ವಾ. ಆದ್ರಿಂದ ನಾವು ಇದನ್ನೇ ಮಾಡ್ಬೇಕು. ಏನೇ ಬೆಳೆ ಬೆಳತೀವಿ ಬೆಳೆಯಲ್ಲ ಅಂತಿಲ್ಲ, ಆದ್ರೆ ಮಾತ್ರ ಇದು ಮಾತ್ರ ಕಸಬ್ ಬಿಡಲ್ಲ, ಮಾಡ್ತೀವಿ. ಇಷ್ಟೇ ನಾವು ಹೇಳೋದು. ನಮ್ಮ ಆಸೆ ಇಷ್ಟದ, ನಮ್ಮಂತ ನಿಮ್ಮ ಆಸೆ ಪಟ್ಟು ಯಾವ ಮಾಡಿ ನಿಮ್ಗೂ ಇದರಲ್ಲಿ ಲಾಭ ಉಂಟು. ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಇತ್ತೀಚೆಗೆ ಕಾರ್ಯನಿರ್ವಹಿಸ್ತಾ ಇದೆ. ಅವರ ಒಂದು ಅನುಕೂಲಕ್ಕೋಸ್ಕರ ಈ ಚಿಟ್ಟೆ ಕೊರದ ಗೂಡಿನಿಂದ ಬಾಗಿಲಿಗೆ ಹಾಕುವಂತ ಅಲಂಕರಣ ಸಾಧನಗಳು, ಹೂಗುಚ್ಛಗಳು, ಇಂಥ ಒಂದು ವಸ್ತುಗಳನ್ನು ತಯಾರಿಸುವ ಒಂದು ಕರಕುಶಲ ತರಬೇತಿನೂ ಸಹ ನಾವು 1 ತಿಂಗಳ ಅವಧಿನಲ್ಲಿ ಕೊಡ್ತೇವೆ. ರೇಷ್ಮೆ ಕೃಷಿಕರಿಂದ ನಾವು ಯಾವುದೇ ಫೀಸ್ ಅಥವಾ ಇದನ್ನು ತಗೊಳ್ಳೋದಿಲ್ಲ. ಅಂದರೆ ಹೋಗಿ ಬರುವ ಒಂದು ಖರ್ಚನ್ನು ಸಹ ಇಲಾಖೆ ಜಿಲ್ಲಾ ಪಂಚಾಯತಿ ವತಿಯಿಂದ ಭರಿಸ್ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇರುವಾಗ ವಾಸ್ತವ್ಯ ಹೂಡಲಿಕ್ಕೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಒಂದು ವಸತಿ ಗೃಹಗಳನ್ನು ಇಲ್ಲಿ ವ್ಯವಸ್ಥೆ ಇರ್ತದೆ. ಚಾಕುಳುಗಳ ನಿರ್ವಹಣೆ, ನೈರ್ಮಲ್ಯ ಇತ್ಯಾದಿ ಬಗ್ಗೆ ಓದ್ಕೊಡ್ತೀವಿ. 2 ಸರಿ ಬಂದಿದ್ದೀನಿ ನಾನು. ಮೊದಲ ಪದ್ಧತಿ ಅಂತಂದ್ರೆ ನಾವು ಬೆಳಗುರತ್ತೆ ನಿದ್ದೆಗೆಟ್ಟು ನೀರ್ಗೆಟ್ಟು ಮಾಡಿದ್ರು ಪ್ರಯೋಜನ ಇರ್ತಿರ್ಲಿಲ್ಲ. ಕೆಲವು ಊಜಿ ನೋಣ ಜಾಸ್ತಿ ಆಯ್ತಿತ್ತು, ಮತ್ತೆ ಸಫಲ್ ಬರ್ತಿದ್ವು, ತೊಂಟೆ ಬರ್ತಿದ್ವು. ಇವಾಗ ಏನಂತಂದ್ರೆ ನೀವ್ ಹೇಳಂತ ಪದ್ಧತಿ ಅಂತೆಲ್ಲ ಮಾಡಿದ್ರೆ ನಾವು ಇವಾಗ ಮಾಡ್ತಾ ಇರೋದೇ ನಮ್ಗೆ ತುಂಬಾ ಉತ್ತಮ ಅನಿಸ್ತದೆ ಸರ್. ನನ್ನ ಹೆಸರು ಶಶಿ ಅಂತ, ಮೇಳೆಯಿಂದ ಬಂದಿದ್ದೇನೆ. ರೇಷ್ಮೆ ಕೃಷಿ ಬಗೆಗೆ ಟ್ರೈನಿಂಗ್ ಬಂದಿವಿ 5 ದಿನ. ನಾವು ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ,
ಮತ್ತೆ ಉಳ್ಳಿಕಾಳು ಬೆಳಿತೀವಿ. ಸಣ್ಣ ಸಣ್ಣ ಯಾವಾರ್ಗಳನ್ನೆಲ್ಲ ನಾವು ಮಾಡ್ತಿದ್ದೀವಿ. ಅದನ್ನ ಬಿಟ್ಕೊಂಡ್ರೆ ಬೇರೆ ಈ ಎಷ್ಟಾಗಲಿ ಕಡ್ಡಿ ಹಾಕೊಂಡು ಉಳಿದ ಜಮೀನಿಗೆ ರೇಷ್ಮೆ ಕೃಷಿ ಬಗೆಗೆ ಅಷ್ಟು ಮಾನ್ಯತೆ ಪಡ್ಕೊಂಡು ಉಳನು ಮಡಗ್ತೀವಿ. ರೇಷ್ಮೆ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಾವು ಇನ್ನೂ ಮುಂದುವರಿಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದಕ್ಕೆ ವಿದ್ಯಾಭ್ಯಾಸಕ್ಕೆ ಹಣ ಅನ್ನೋದು ಕಾಣಬೇಕು. ಮಾನ್ಯತೆಗಳು ನಾವು ಇನ್ನೂ ಮುಂದುವರಿಬೇಕು ಅನ್ನೋ ದಾರಿ ನಮ್ಗಿರುತ್ತೆ. ರೇಷ್ಮೆ ಬೆಳೆಯೋದು ಕಷ್ಟ ಅಂತ ಕೆಲವರು ಅಂತಾರೆ, ನಿಮ್ ಪ್ರಕಾರ ಏನನ್ಸುತ್ತೆ? ನಮ್ಗೆ ಹಂಗ ಅನ್ಸೋದಿಲ್ಲ. ಗೂಡು ಉಬ್ಬೆ ಕೂಡ ಯಂತ್ರ ಅಥವಾ ಅಸ್ಮತ್ ಬಿಡಿಸಿಲ್ಲ ಅಂದ್ರೆ ನಾವು ಇಲ್ಲಿ ರೀಲಿಂಗ್ ಮಾಡಬೇಕು. ಗೂಡು ಬೇಯಿಸೋದಕ್ಕೆ ಮುಂಚೆ ಇದು ಸುಧಾರಿತ ಒಲೆ ಅಂತ, ಬೇಯಿಸಾದ್ಮೇಲೆ ನೂಲನ್ನು ತೆಗೆದು ರಟ್ಟಿ ತೆಗೆದು ವೇಸ್ಟ್ ತೆಗೆದು ನೆಕ್ಸ್ಟ್ ಮಲ್ಟಿ ಎಂಡ್ ಅಥವಾ ಕಾಟೆ ಮಲ್ಟಿ ಎಂಡ್ ರೀಲಿಂಗ್ ಅಂತ ಇದು ಇದು ಒಬ್ಬರೇ ಹತ್ತೆಳೆಗಳನ್ನ ಒಬ್ಬರೇ ಓಡಿಸ್ಬೋದು. ಅದರಿಂದ ಒಳ್ಳೆ ರೇಷ್ಮೆ ಬರ್ತದೆ. ಇದು ರೀಲಿಂಗ್ ಯಂತ್ರ ರೇಷ್ಮೆ ಗೂಡಿಗೆ ಸಂಬಂಧಪಟ್ಟಂಗೆ ಮಾರುಕಟ್ಟೆ ವ್ಯವಸ್ಥೆ ಏನಿದೆ ನಮ್ಮ ಸುತ್ತಮುತ್ತಲಲ್ಲಿ? ರೈತರು ಅವರು ಬೆಳೆದಿರುವಂತಹ ಗೂಡನ್ನು ರಾಜ್ಯದ ಯಾವುದೇ ಮಾರುಕಟ್ಟೆಯಲ್ಲಿ ಹೋಗಿ ಮಾರಾಟ ಮಾಡಬಹುದು. ಮುಖ್ಯವಾದ ದೊಡ್ಡ ಮಾರುಕಟ್ಟೆಗಳು ರಾಮನಗರ ಇದೆ, ಚಿಕ್ಕಬಳ್ಳಾಪುರ ಇದೆ, ಚನ್ನಪಟ್ಟಣ ಇದೆ, ಈಗ ನಮ್ಮ ಮೈಸೂರು ಜಿಲ್ಲೆಗೆ ಹತ್ತಿರವಾಗಿರುವಂತಹ ಕೊಳ್ಳೇಗಾಲ ಇದೆ, ನರಸೀಪುರದಲ್ಲಿ ಇರುವಂತಹ ಮಾರುಕಟ್ಟೆಯನ್ನು ಸಹಿತ ಪ್ರಾರಂಭ ಮಾಡಿದೀವಿ. ರೈತ ಬಂದ ತಕ್ಷಣ ಅವನಿಗೆ ಗುರುತಿನ ಚೀಟಿ ಕೊಡ್ತಾರೆ, ಎರಡನೇದು ತೂಕ ಮಾಡಲಿಕ್ಕೆ ಗುರುತಿನ ಚೀಟಿ ಕೊಡ್ತಾರೆ, ಆಮೇಲೆ ಅದಾದ ನಂತರ ಗ್ರೇಡಿಂಗ್ ಮಾಡ್ತಾರೆ. ಆ ಎಲ್ಲಾ ವ್ಯವಸ್ಥೆ ಮಧ್ಯಾಹ್ನ 1 ಅಥವಾ 2 ಗಂಟೆ ಅನ್ನೋದ್ರೊಳಗೆ ಮುಗಿದು ರೈತನ ಕೈಗೆ ದುಡ್ಡು ಸೇರ್ತಾ ಇರೋದ್ರಿಂದ ಅದನ್ನು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಮಾರುಕಟ್ಟೆಯಲ್ಲಿ ವ್ಯವಸ್ಥಿತವಾದ ಮಾರುಕಟ್ಟೆ ಒಂದು ವ್ಯವಸ್ಥೆ ಇರುವುದು ಮತ್ತು ಪ್ರತಿದಿನ ನಡ್ಕೊಂಡು ಹೋಗುವುದು ಅದು ರೇಷ್ಮೆ ಇಲಾಖೆಯಲ್ಲಿ. ಹಳ್ಳಿಗಳಲ್ಲಿ ಕ್ಷೇತ್ರೋತ್ಸವ ಮಾಡ್ತೀವಿ, ಅಲ್ಲಿ ಎಲ್ಲ ರೈತರನ್ನು ಸೇರಿಸ್ತೀವಿ. ಸುತ್ತಮುತ್ತ ಹಳ್ಳಿಗಳಿಂದೆಲ್ಲ ರೈತರು ಸೇರಿಸ್ತೀವಿ, ನಮ್ಮ ಮೇಲಧಿಕಾರಿಗಳು ಕೂಡ ಬರ್ತಾರೆ. ಅಕ್ಕಪಕ್ಕ ರೈತರು ನಿಜವಾಗಿ ಏನು ಮಾಡ್ತಾ ಇದ್ದಾರೆ, ಅವ್ರಿಗೇನು ಕಷ್ಟ ಇದೆ ಮತ್ತೆ ಏನು ಅನುಕೂಲ ಇದೆ, ಅದೆರಡನ್ನೂ ಕೂಡ ರೈತರಿಂದ ಪ್ರಶ್ನೋತ್ತರ ಎಲ್ಲ ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ, ಗುಂಪು ಚರ್ಚೆ ಮಾಡ್ತೀವಿ ಹಳ್ಳಿಗಳಲ್ಲಿ. ಈ ರೀತಿ ಮಾಡಿ ನಾವು ರೈತರಿಗೆ ಈ ಒಂದು ಇಲಾಖೆ ವತಿಯಿಂದ ಏನು ಅನುಕೂಲ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೌಲಭ್ಯನ ಪಡ್ಕೋಬೇಕು ಅಂತಂದ್ರೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ? ಇನ್ನು RTC ಯಾವ ಸರ್ವೆ ನಂಬರ್ ಅವ್ರದ್ದು ಜಮೀನಿದೆ ಅಂತ ಕೊಡಬೇಕಾಗ್ತದೆ, ಆಮೇಲೆ ಅವ್ರ ಫೋಟೋ ಕೊಡಬೇಕು, ಮತ್ತೆ ಬೇರೆ ಯಾವುದು ಸಾಲ ಗಿಲ ಏನು ಇಲ್ಲ ಅಂತಂದ್ರೆ ಬ್ಯಾಂಕಲ್ಲಿ ಎನ್ಕಂಬರೆನ್ಸ್ ತಗೊಂಡು ಆ ಥರ ಸರ್ಟಿಫಿಕೇಟು, ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಮಹಿಳೆಯರಿಗೆ ಅವ್ರ ಯಾವುದೇ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿರೋದಿಲ್ಲ, ಬರೀ RTC ಕೊಟ್ಟರೆ ಸಾಕು. ಸೌಲಭ್ಯ ಬೇಕು ಅಂತ ನಿಮ್ಮನ್ನ ಸಂಪರ್ಕಿಸಬೇಕು ಅಂತಂದ್ರೆ ರೈತರು ನಿಮ್ಮನ್ನ ಯಾವ ತರ ಮೀಟ್ ಮಾಡಬಹುದು ಸರ್? ನಮ್ಮ ಆಫೀಸ್ ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಆಫೀಸ್ ಟೈಮ್ನಲ್ಲಿ, ಇಲ್ಲ ಫೋನ್ ಮಾಡಿ ಕೂಡ ನಾವು ಮಾಹಿತಿ ತಗೊಂಡ್ರೆ ನಾವು ಬರಕ್ ಹೇಳ್ತೀವಿ, ಇಲ್ಲ ಅವ್ರವರೆಗೂ ನಾವು ಹೋಗ್ತಾ ಇರ್ತೀವಿ. ಈ ಇಲಾಖೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಸಂಪರ್ಕ ಮಾಡಬಹುದು, ಸವಲತ್ತುಗಳು ಮತ್ತು ಸಹಾಯವನ್ನು ಪಡ್ಕೋಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇವೆ. ಹಳೆ ಮೆಥಡ್ ಅಲ್ಲಿ ತುಂಬಾ ಜನ ಬೇಕಿತ್ತು, 100 ಮಟ್ಟೆಗೆ 8-9 ಜನ ಬೇಕಿತ್ತು, ಈಗ ನಾನು ನನ್ನ ಪತ್ನಿ ಸಾಕು. ಚೈನಾ ಸಿಲ್ಕ್ ನಿಂತೋಗಿದೆ, ಸ್ಟಾಪ್ ಮಾಡವ್ರೆ. ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಬೆಳೆ ಎಷ್ಟೇ ಬೆಳೆದನು ಇವಾಗ ಒಳ್ಳೆ ರೈಟ್ ಇದೆ. ರೇಷ್ಮೆ ಕೃಷಿಯಲ್ಲೂ ಸಹಿತ ಒಬ್ಬರು ಮಹಿಳೆ ಸುಧಾರಿತ ಆದ್ರೆ ನಮ್ಮ ಇಡೀ ಉದ್ಯೋಗನ ಸುಧಾರಿತ ಆದಂತ ನಂಬಿಕೆ ಇಡೀ ಇಲಾಖೆಗೆ ಇದೆ. ಬೇರೆ ಹೊರಗಡೆ ಹೋಗೋದ್ ಬೇಡ, ನಮ್ ಜಮೀನ್ ಹೋಗಿ ಸೊಪ್ಪು ಕಿತ್ಕೊಂಡ್ಬಂದು ನಾವು ಹುಳ ಮೇಯಿಸೋದ್ರಲ್ಲ ಏನ್ ತಪ್ಪಿದ್ದು? ಹೊರಗಡೆ ಹೋಗಿ ಕೂಲಿ ಮಾಡ್ತೀವಿ ಅಲ್ವಾ? ಇಲ್ಲ, ನಮ್ಮ ಜಮೀನ್ ಹೋಯ್ತೀವಿ, ಸೊಪ್ಪು ಕಿತ್ಕೊಬತ್ತೀವಿ, ಹುಳ ಮೇಯಿಸ್ತೀವಿ, ಕೂಡ ತೂಗ್ತೀವಿ, ಅದ್ರಲ್ಲೇನ್ ತಪ್ಪು? ಗಂಡಸ್ರೇ ಮಾಡ್ಬೇಕು ಅಂತ ಏನಿದ್ದು ಮೇಡಮ್ ಅವರೇ? ಇಲ್ಲ, ನಾವೇ ಮಾಡ್ಬೋದು. ಹತ್ತು ಜಾಗದಲ್ಲಿ 10 ಮೊಟ್ಟೆ 15 ಮೊಟ್ಟೆ ಕಟ್ಟಿ ನಾವು ಇನ್ನೂ ಮುಂದುವರಿಬೇಕು. ನಾವು ಒಂದು ಆಳು ಒಬ್ಬ ನಾ ಬರ್ತೀನಿ ಕೆಲಸಕ್ಕೆ ಅಂತ ಅನ್ನಕ್ಕಿಲ್ಲ, ನಾವು ಸ್ವಂತದಿಂದ ದುಡಿಮೆ ಮಾಡಬೇಕು, ಅದೇ ನನ್ನ ಆಸೆ. ತೋಟ ಒಂದು ಸೊಪ್ಪನ್ನು ಬೆಳೆಸ್ಕೊಟ್ಬಿಟ್ರೆ ಫಸ್ಟ್ ಕಡ್ಡಿ ಹಾಕಿ ಕ್ಲೀನಾಗಿ ಹೆಂಗಸರು ಬೆಳಿಬೋದು, ಕಡಿಮೆ ಖರ್ಚಲ್ಲೇ ಚೆನ್ನಾಗಿ ಲಾಭ ಇರುತ್ತೆ, ಯಾರಾದರೂ ಬೆಳಿಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ.